ಪರಂಪರೆಗೆ ಕಾರಣವಾದ ಈ ಸಂಸ್ಥೆಯ ನಿರ್ದೇಶಕತ್ವ ದೊಡ್ಡ ಹೊಣೆಗಾರಿಕೆಯ ಸಂಕೇತವಾಗಿದೆ. ತನ್ನ ಬೋಧನೆ, ಸಂಶೋಧನೆ, ಗ್ರಂಥ ರಚನೆ ಅದರ ಜೊತೆ ಜೊತೆಗೇನೆ ಈ ಬೃಹತ್ ಸಂಪುಟಗಳ ನಿರ್ಮಾಣ ಕಾರ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಈ ಅರವಿಂದ ಮಾರ್ಗದಲ್ಲಿ ಈಗ ಪ್ರಾಸ್ತಾವಿಕ ಭಾಷಣ ಮಾಡಬೇಕು. ಬೃಹತ್ ಗ್ರಂಥಗಳನ್ನು ಬಿಡುಗಡೆ ಮಾಡುವುದಕ್ಕಾಗಿ ಆಗಮಿಸಿದಂತಹ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಾದಂತಹ ಬಿ ಎಸ್ ಯಡಿಯೂರಪ್ಪ ಅವರೇ ಮತ್ತು ಕನ್ನಡ ವಿಶ್ವಕೋಶದ ಅಡಕಾವೃತ್ತಿ ಹಾಗೂ ಇಂಗ್ಲಿಷ್ ಕನ್ನಡ ನಿಘಂಟು ಅಡಕಾವೃತ್ತಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಆಗಮಿಸಿದಂತಹ ಉನ್ನತ ಶಿಕ್ಷಣ ಸಚಿವರಾದ ಸನ್ಮಾನ್ಯ ಶ್ರೀ ಡಿ ಎಚ್ ಶಂಕರಮೂರ್ತಿಯವರೇ, ಇವತ್ತಿನ ಈ ಸಮಾರಂಭ ಕೆಲವಾರು ಕಾರಣಗಳಿಗೋಸ್ಕರವಾಗಿ ಒಂದು ದಾಖಲಾರ್ಹ ಸಮಾರಂಭ ಅಂತ ಅಂದ್ಕೊಂಡ್ಬಿಟ್ಟು ಹೇಳೋದಕ್ಕೆ ಬಯಸಿದೆ. ಕಾಲಕ್ಕೆ ನಾಲ್ಕು ಬೃಹತ್ ಸಂಪುಟಗಳನ್ನು ಬಿಡುಗಡೆ ಮಾಡುವ ಜೊತೆಗೆ 14 ಸಂಪುಟಗಳ ಅಡಕಾವೃತ್ತಿಯನ್ನು ಬಿಡುಗಡೆ ಮಾಡುವಂತಹ ಸಮಾರಂಭ ಇದಾಗಿದೆ. ಇದರ ಜೊತೆಗೆ 4 ಸಂಪುಟಗಳ ಇಂಗ್ಲಿಷ್ ಕನ್ನಡ ನಿಘಂಟುವಿನ ಅಡಕಾವೃತ್ತಿಯನ್ನು ಕೂಡ ಇವತ್ತು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿಕ್ಕೆ ಕರ್ನಾಟಕದ ಸುವರ್ಣೋತ್ಸವದ ಕೊಡುಗೆಯಾಗಿ ಮೈಸೂರು ವಿಶ್ವವಿದ್ಯಾನಿಲಯ ಕೊಡ್ತಾ ಇರುವಂತಹ ಈ ಕೊಡುಗೆ ಕನ್ನಡಕ್ಕೆ ಇದಕ್ಕಿಂತಲೂ ದೊಡ್ಡ ಕೊಡುಗೆ ಬೇರೆ ಇಲ್ಲ ಅನ್ನುವಂಥ ಒಂದು ಹದಿನಾಲ್ಕು ಸಂಪುಟಗಳ ವಿಶ್ವಕೋಶ ಅಡಕಾವೃತ್ತಿಯಲ್ಲಿ ಹೊರತರುವುದು ಅಂತಂದ್ರೆ ಒಂದು ರೀತಿಯಲ್ಲಿ ವಿಶ್ವಕೋಶದ ಪುನರ್ಜನ್ಮ ಇದ್ದಾಗ ಆ ಪುನರ್ಜನ್ಮದ ರೂಪವನ್ನು ಪಡ್ಕೊಂಡು ಬಿಟ್ಟು ಇವತ್ತು ಸೀಳಿ ಮಾರುಕಟ್ಟೆಗೆ ಅಧಿಕೃತವಾಗಿ ಬಿಡುಗಡೆ ಆಗಿದೆ. 79ರ ನಂತರ ಸುಮಾರು 26 ವರ್ಷಗಳ ಅವಧಿಯವರೆಗೂ ಕನ್ನಡ ವಿಶ್ವಕೋಶ ಯೋಜನೆ ವಿಷಯ ವಿಶ್ವಕೋಶ ಯೋಜನೆಯ ಸಂಪುಟಗಳು ಕಾರ್ಯಪ್ರವೃತ್ತರಾಗಿ ತರಲಿಕ್ಕಾಗದೆ ಹೋಯಿತು. ಆದರೆ 26 ವರ್ಷಗಳ ನಂತರ ನಾವು ಏಕಕಾಲಕ್ಕೆ ಕರ್ನಾಟಕ ಸಂಪುಟವನ್ನ ಪರಿಷ್ಕೃತ ಸಂಪುಟವನ್ನಾಗಿ ಪರಿವರ್ತಿಸಿ ಬಿಡುಗಡೆ ಮಾಡುವುದರ ಜೊತೆಗೆ 2 ಹೊಸ ಸಂಪುಟಗಳನ್ನ ಹೊರತರಲಿಕ್ಕೆ ಸಿದ್ಧರಾಗಿ ಇವತ್ತು ನಾವು ಏನ್ ಮಾಡಿದ್ದೇವೆ, ಓದುಗರ ಮಡಿಲಿಗೆ ಇಡ್ತಾ ಇದ್ದೇವೆ. ಒಂದು ಪ್ರಾಣಿ ವಿಜ್ಞಾನ ಸಂಪುಟ, ಮತ್ತೊಂದು ಜಾನಪದ ಸಂಪುಟ. ಮೊದಲ ಕನ್ನಡ ವಿಶ್ವಕೋಶ ಯೋಜನೆ ಕುವೆಂಪು ಅವರ ಆಶಯದ ಮೇರೆಗೆ ರೂಪುಗೊಂಡು ಅಸ್ತಿತ್ವಕ್ಕೆ ಬಂದರೂ ಕೂಡ ಈ ಎರಡೂ ಯೋಜನೆಗಳನ್ನು ಭಗೀರಥನ ಹಾಗೆ ಸತತ ಪ್ರಯತ್ನದಿಂದ ಪ್ರೊಫೆಸರ್ ದೇಶವರೇಗೌಡರು ಆ ಯೋಜನೆಗಳನ್ನು ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಗೆ ತಂದಿಟ್ಟಿದ್ದಾರೆ. ಅಂದ್ರೆ ಒಂದು ಅರ್ಥದಲ್ಲಿ ಅದು ಜ್ಞಾನದ ಗಂಗೆಯನ್ನ ದೇ ಜವರೇಗೌಡರು ಕನ್ನಡ ಅಧ್ಯಯನ ಸಂಸ್ಥೆಗೆ ಹನ್ನೆರಡು ಸಂಪುಟಗಳು ಈಗಾಗಲೇ ಎಪಿಗ್ರಾಫಿಯ ಕರ್ನಾಟಕದಲ್ಲಿ ಪ್ರಕಟ ಆಗಿದೆ. 13ನೇ ಸಂಪುಟ ಇವತ್ತು ಬಿಡುಗಡೆ ಆಗ್ತಾ ಇದೆ. ಇನ್ನು 12 ಸಂಪುಟಗಳು ಬಿಡುಗಡೆ ಆಗಬೇಕಾಗಿದೆ. ಆ ಎಲ್ಲಾ 12 ಸಂಪುಟಗಳ ಕಾರ್ಯ ಈಗಾಗಲೇ ಕರ್ನಾಟಕದ ಬೇರೆ ಬೇರೆ ಭಾಗದ ವಿದ್ವಾಂಸರು ತೆಗೆದುಕೊಂಡು ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. 5 ಸಂಪುಟಗಳ ಕೆಲಸ ಹೆಚ್ಚು ಕಡಿಮೆ ಅಂತಿಮ ಹಂತ ಘಟ್ಟದಲ್ಲಿ ಬಂದು ನಿಂತುಕೊಂಡಿದೆ. ಇನ್ನುಳಿದ ಸಂಪುಟದ ಕೆಲಸ ಕೂಡ ನಡೀತಾ ಇದೆ. ಬಹುಶಃ ಇನ್ನು 1-1.5 ವರ್ಷದ ಅವಧಿಯಲ್ಲಿ ಇಂಥದೇ ಒಂದು ವೇದಿಕೆಯ ಮೇಲೆ 12 ಸಂಪುಟಗಳ ಎಪಿಗ್ರಾಫಿಯ ಕರ್ನಾಟಕದ ಬಿಡುಗಡೆಯ ಸಮಾರಂಭ ನಡೀತದೆ ಅಂತ ನಾನು ನಿರೀಕ್ಷೆ ಮಾಡಿದ್ದೇನೆ. 14 ಸಂಪುಟಗಳ ಕನ್ನಡ ವಿಶ್ವಕೋಶ ಒಂದು ಮಹತ್ತರವಾದಂತಹ ದಾಖಲೆ. ಯಾವ ಕಾರಣಕ್ಕೆ ಅಂತಂದ್ರೆ ಭಾರತೀಯ ಭಾಷೆಗಳಲ್ಲಿಯೇ
ಇಷ್ಟೊಂದು ಅತ್ಯಾಧುನಿಕವಾದಂತಹ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೊರಬಂದಂತಹ ಮೊತ್ತ ಮೊದಲ ಸಿಡಿ ಅಂತಂದ್ರೆ ಅದು ಕನ್ನಡ ವಿಷಯ ವಿಶ್ವಕೋಶ. ಭಾರತೀಯ ಭಾಷೆಗಳಲ್ಲಿ ಇಂಥ ಸಿಡಿ ಈವರೆಗೆ ಬಂದಿಲ್ಲ ಅನ್ನೋದು ನಮಗೆ ಹೆಮ್ಮೆಯಿಂದ ಹೇಳಿಕೊಳ್ಳಬೇಕಾದಂತಹ ಸಂಗತಿ. ಎರಡನೆಯದು, ಈಗ ಏನು ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಇದೆ ಅನ್ನೋ, ಇದು ನಾಲ್ಕು ಸಂಸ್ಕೃತಗಳಿಂದ ಅದು ಸಿಡಿಯಲ್ಲಿ ಬರ್ತಾ ಇದೆ. ಆ ಸಿಡಿಯು ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದ್ದ ಸಂದರ್ಭದಲ್ಲಿ ಅದರ ಕುರಿತಾಗಿ ಅದರ ಗರಿಯನ್ನು ಒಂದು ಮಾತಿನಲ್ಲಿ ಹೇಳಿ ಮುಗಿಸೋದಾದರೆ, ಭಾರತೀಯ ಭಾಷೆಯಲ್ಲಿ ಇದಕ್ಕೆ ಸಮಾನಾಂತರವಾದ ಇನ್ನೊಂದು ನಿಘಂಟು ಇಲ್ಲ ಅನ್ನುವ ಮಾತನ್ನು ಆ ನಿಘಂಟು ಕೂಡ ಹೆಗ್ಗಳಿಕೆಯನ್ನು ಪಡ್ಕೊಂಡು ಸಾಹಿತ್ಯ ಸಂಸ್ಕೃತಿ ಭಾಷೆ ಇಂಥದರ ಒಡನಾಟ ಇರುವಂತಹ ಜವರೇಗೌಡರ ಒಡನಾಟದಲ್ಲಿ ಬೆಳೆದಂತಹ ನಮ್ಮ ಕುಲಪತಿಗಳು ಸಾಹಿತ್ಯ ಸಂಸ್ಕೃತಿಗೆ ಅಷ್ಟೇ ಮಹತ್ತರವಾದಂತಹ ಕೊಡುಗೆಯನ್ನು ಕೊಡೋದಕ್ಕೆ ಅವರು ಹೆಜ್ಜೆ ಮುಂದಿಟ್ಟಿದ್ದ ಕಾರಣ, ಕನ್ನಡ ಅಧ್ಯಯನ ಸಂಸ್ಥೆಗೆ ಅವರು ಬಂದ ಅವಧಿಯ ನಂತರವೇ ಹೆಚ್ಚು ಕಡಿಮೆ 1.5 ಕೋಟಿಯಷ್ಟು ವಿಶ್ವವಿದ್ಯಾಲಯದ ಬೊಕ್ಕಸದಿಂದ ಹಣವನ್ನು ಈ ಸ್ವರೂಪದಲ್ಲಿ ಅವರು ಬೆನ್ನೆಲುಬಾಗಿ ನಿಂತಿದ್ದರ ಪರಿಣಾಮದಿಂದಾಗಿ ಎಲ್ಲಾ ಬೃಹತ್ ಕೆಲಸಗಳು ಹೂವಿನ ಹಾಗೆ ಸರಾಗವಾಗಿ ಮೇಲೆತ್ತುವುದಕ್ಕೆ ಸಾಧ್ಯ ಆಗಿದೆ. ಇಲ್ಲದೆ ಹೋದರೆ ಇಂತಹ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. 1986 ಕನ್ನಡ ಅಧ್ಯಯನ ಸಂಸ್ಥೆಗೆ ಬರಬೇಕಾದ ಅನುದಾನ ಸ್ಥಗಿತವಾಗಿದೆ. ಕನ್ನಡ ಸಂಸ್ಕೃತಿಕ ಇಲಾಖೆ ಅನುದಾನವನ್ನು ಕೊಡಬೇಕಾಗುತ್ತೆ, ಕೊಡಲಾರದೆ ನಿಲ್ಲಿಸಿದೆ. ನಿಲ್ಲಿಸಿದ್ದು ಕೂಡ ಅಧ್ಯಯನ ಸಂಸ್ಥೆಯ ಚಟುವಟಿಕೆಗಳಿಗೆ ಧಕ್ಕೆ. ಈ ಕಾರಣದಿಂದ ನಾನು ಮನವಿಯನ್ನು ಮಾಡಿಕೊಳ್ಳುವುದೇನು ಅಂತಂದರೆ, ಎರಡೂ ಯೋಜನೆಗಳ ಒಟ್ಟು ಮೊತ್ತ ನಮಗೆ ಎಷ್ಟು ಬೇಕಾಗ್ತದೆ ಅಂತಂದರೆ 7.10 ಕೋಟಿ ಎರಡೂ ಯೋಜನೆಗಳು ಮಾಡುವಂಥದ್ದು. ಒಂದು ಮನಸ್ಸು ಮಾಡಿ ಕರ್ನಾಟಕ ಸರ್ಕಾರ ಈ ಹಣವನ್ನು ಅಧ್ಯಯನ ಸಂಸ್ಥೆಗೆ ಅಥವಾ ವಿಶ್ವವಿದ್ಯಾನಿಲಯಕ್ಕೆ ಒದಗಿಸಿಕೊಟ್ಟದ್ದೇ ಆದಲ್ಲಿ ಈ ಎರಡು ಯೋಜನೆಗಳ ಹೊಸ ತಿರುವಿನ ಯೋಜನೆ ಏನಿದೆಯೋ ಅದು ನಾವು 5-6-7 ವರ್ಷದ ಅವಧಿಯಲ್ಲಿ ನಾವು ಮಾಡಿಕೊಡುತ್ತೇವೆ ಅನ್ನುವಂತಹ ಆತ್ಮವಿಶ್ವಾಸ ಛಲ ಸಂಸ್ಥೆಯ ಸದಸ್ಯರಲ್ಲಿದೆ ಅನ್ನೋದನ್ನು ಹೇಳೋದಕ್ಕೆ. ಈಗ ತಾವೆಲ್ಲರೂ ಕಾತರತೆಯಿಂದ ಎದುರು ನೋಡ್ತಾ ಇರುವ ಬೃಹತ್ ಗ್ರಂಥಗಳ ಬಿಡುಗಡೆ ಮತ್ತು ಕನ್ನಡ ವಿಶ್ವಕೋಶದ ಅಡಕಾವೃತ್ತಿ ಮತ್ತು ಇಂಗ್ಲಿಷ್ ಕನ್ನಡ ನಿಘಂಟು ಅಡಕಾವೃತ್ತಿ ಇದರ ಬಿಡುಗಡೆ, ಇದನ್ನು ಬಹಳ ವಿನೂತನವಾಗಿ ಮಾಡಲಿದ್ದಾರೆ ಕರ್ನಾಟಕ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪನವರು ಹಾಗೂ ಸಾಮಾನ್ಯ ಡಿಎಚ್ ಶಂಕರಮೂರ್ತಿ ಅವರು, ಉನ್ನತ ಶಿಕ್ಷಣ ಸಚಿವರು. ಸರ್ ಮೂರು ಹಿಡ್ಕೊಳ್ಳಿ ಸರ್. ಪ್ರಾಣಿ ವಿಜ್ಞಾನ ಸಂಸ್ಥೆಯ ಗೌರವ ಸಂಪಾದಕರಾದ ಪ್ರೊಫೆಸರ್ ಎಸ್ ಎನ್ ಹೆಗ್ಡೆ ಅವರು ಇದಕ್ಕೆ ಮೇಲೆ ಬರಬೇಕು. ಕರ್ನಾಟಕ ಸಂಪುಟವನ್ನು ಸಿದ್ಧಪಡಿಸಿರುವ ಗೌರವ ಸಂಪಾದಕರಾದ ಪ್ರೊಫೆಸರ್ ಶ್ರೀ ಜಿ ಎಸ್ ಭಟ್ ಅವರು ವೇದಿಕೆಯನ್ನು ಆಗಮಿಸಬೇಕು. ಎಪಿಗ್ರಾಫಿಯ ಕರ್ನಾಟಕ ಸಂಪುಟವನ್ನು ಸಿದ್ಧಪಡಿಸಿರುವ ಗೌರವ ಸಂಪಾದಕರಾದ ಶ್ರೀ ಎಚ್ ಎನ್ ನಾಗರಾಜ ರಾವ್ ಅವರು, ಹದಿನಾಲ್ಕು ಸಂಪುಟಗಳ ಕನ್ನಡ ವಿಶ್ವಕೋಶದ ಅಡಕಾವೃತ್ತಿಯನ್ನು ಸಿದ್ಧಪಡಿಸಿರುವ ಗಣಕ ಪರಿಷತ್ತಿನ ಸನ್ಮಾನ್ಯ ಸಿ ವಿ ಶ್ರೀನಿವಾಸ ಶಾಸ್ತ್ರಿಯವರು, ಡಾಕ್ಟರ್ ಆತಿ ಕೃಷ್ಣೇಗೌಡ ಕೂಡ ಅವರು, ನಾಲ್ಕು ಸಂಪುಟಗಳ ಇಂಗ್ಲಿಷ್ ಕನ್ನಡ ನಿಘಂಟು ಅಡಕಾವೃತ್ತಿಯನ್ನು ಸಿದ್ಧಪಡಿಸಿರುವ ಮೈಸೂರು ವಿಶ್ವವಿದ್ಯಾನಿಲಯದ
ನಿರ್ದೇಶಕ ಪ್ರೊಫೆಸರ್ ಲಕ್ಷ್ಮೀನಾರಾಯಣ ಅರೋರಾ ಅವರು ಬೆಂಗಳೂರಿನ ಪ್ರಿಸಮ್ ಬುಕ್ಸ್ ಈ ಸಂಸ್ಥೆಯ ಶ್ರೀ ರವಿ ಅವರು ವೇದಿಕೆ ಮೇಲೆ ಬರುವ ಬೆಂಗಳೂರಿನ ಲೀಲಾವತಿ ಟ್ರಸ್ಟ್ನ ಪ್ರೊಫೆಸರ್ ಯೋಗಾನಂದ ಅವರು ವೇದಿಕೆ ಮೇಲೆ ಬರಬೇಕು ಶ್ರೀ ನರಹರಿ ಅವರು ವೇದಿಕೆ ಮೇಲೆ ಬರಬೇಕು ಕುವೆಂಪು ಕೃತಿ ವಿಮರ್ಶೆ ಆ ಸಂಪುಟದ ಪ್ರಧಾನ ಸಂಪರ್ಕರಾದ ಪ್ರೊಫೆಸರ್ ಅರವಿಂದ ಮಾರ್ಗತಿ ಅವರು ಈಗ ಆ ಕೃತಿಯನ್ನ ಈಗಾಗಲೇ ಅರವಿಂದ ಮಾರ್ಗತಿಯವರು ಗ್ರಂಥಗಳ ವಿವರಗಳಂತ ಮುಂದೆ ಇರಿಸಿದ್ದಾರೆ ಆದ್ದರಿಂದ ನಾನು ಆ ವಿಷಯವಾಗಿ ಹೆಚ್ಚಿಗೆ ಮಾತಾಡಬೇಕಾದಿಲ್ಲ ಎಂಬುದಾಗಿ ನಾನು ಭಾವಿಸಿದ್ದೇನೆ ಒಂದು ಸಂತೋಷದ ಸಂಗತಿ ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಉನ್ನತ ಶಿಕ್ಷಣ ಮಂತ್ರಿಗಳು ಕೂಡ ಈ ದಿವಸದಲ್ಲಿ ಬಂದಿರತಕ್ಕಂಥದ್ದು ವಿಶ್ವದಲ್ಲಿ ಏನು ಕೆಲಸ ನಡೀತಾ ಇದೆ ಬರೀ ಕಟ್ಟಡಗಳು ಮಾತ್ರವೇ ಅಲ್ಲ ಬರೀ ಪಾಠ ಪ್ರವಚನಗಳು ಮಾತ್ರವೇ ಅಲ್ಲ ಇದು ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಪರಿಣಾಮಕಾರಿಯಾದಂಥ ಶತಮಾನಗಳು ನಡೆದಿರ್ತಕ್ಕಂಥ ಒಂದು ಕೆಲಸ ಎಂಬುದನ್ನು ತಿಳಿಯುವುದಕ್ಕೋಸ್ಕರವಾಗಿ ಅವರು ಬಂದಿದ್ದಾರೆ ಎಂಬುದಾಗಿ ನಾನು ಭಾವಿಸಿದ್ದೇನೆ ಈ ಕನ್ನಡ ವಿಶ್ವಕೋಶ ಅದು ಸಾಮಾನ್ಯವಾದ ಯೋಜನೆಯಲ್ಲ ಅನೇಕ ವರ್ಷಗಳ ಅದು ನಿಜ ಹೇಳುವುದಾದರೆ ಇವರಿಬ್ಬರು ಕೂಡ ಶಿವಮೊಗ್ಗ ಜಿಲ್ಲೆ ಬರುವಂತೆಗಳು ಇದು ಶಿವಮೊಗ್ಗ ಜಿಲ್ಲೆಯವರಿದ್ರೆ ಇದು ಪ್ರಾಣ ಇದಕ್ಕೆ ಬಂದದ್ದು ಅದು ಕುವೆಂಪು ಯಾಕೆ ಅಂತ ಹೇಳಿದ್ರೆ ನನ್ನ ಮಿತ್ರೊಬ್ಬರು ಚಂಪಾವರು ಎಲ್ಲೋ ಒಂದು ಕಡೆ ಹೇಳ್ತಾ ಇದ್ರು ಕರ್ನಾಟಕದ ಎಲ್ಲ ಚಳುವಳಿಗಳಿಗೆ ಮೂಲ ಶಿಲೆ ಕುವೆಂಪುರ ಸಾಹಿತ್ಯದಲ್ಲಿದೆ ಎಂಬುದಾಗಿ ಚಂಪಾ ಒಂದು ಕಡೆ ಹೇಳಿದ್ದಾರೆ ಅದು ನಿಜ ಅಂತ ಕಾಣ್ತದೆ ಅವ್ರು ಬೀದಿಗೆ ಬರಲಿಲ್ಲ ಆದರೆ ಎಲ್ಲ ಚಳುವಳಿಗೂ ಕೂಡ ಇವರು ಇವರ ಸಾಹಿತ್ಯ ಆಧಾರವಾಗಿರ್ತಕ್ಕಂಥದ್ದನ್ನು ನಾವು ಮರಿಬಾರ್ದು ಬೆಳಗ್ಗೆ ತಾನೇ ನಮ್ಮ ಎಚ್ ಎಸ್ ಕೆ ಅವರು ಈ ಬಗ್ಗೆ ಮಾತನಾಡ್ತಾ ಇದ್ರು ಪ್ರೊಫೆಸರ್ ಎಚ್ ಎಸ್ ಕೆ ಅವರು ಇಲ್ಲಿದ್ದಾರೆ ನಾರಾಯಣ ಅವರು ಇಲ್ಲಿ ಬಂದಿಲ್ಲ ಅಂತ ಕಾಣ್ತದೆ ಇವತ್ತು ಈ ವಿಶ್ವಕೋಶಗಳು ಆಗಬೇಕಾಗಿದ್ರೆ ಇವರು ಮುಖ್ಯವಾದ ಕಾರಣ ಸಭೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ಅಧ್ಯಕ್ಷತೆ ವಹಿಸಿದ್ದಾಗ ಹೇಳಿದೆ ಏನು ಕರ್ನಾಟಕ ಸರ್ಕಾರ ಕನ್ನಡದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದೆ ನಾನು ಇದ್ದೇ ಇದೆಯಲ್ಲ ಹೇಳ್ತಕ್ಕಂಥದ್ದು ಮತ್ತಿಂದು ಇದ್ದೇ ಇದೆ ಇದನ್ನು ಪರಿಪಾಠ ಆಗುತ್ತಿದೆ ಈಗಲೂ ಕೂಡ ಅದನ್ನೇ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಏನು ಅಂತ ಕೊನೆಗೆ ಒಂದು ಮಾತನ್ನು ಹೇಳ್ತೀನಿ ಅವ್ರ ಬಗ್ಗೆ ನಿಜ ನಾನು ನಂಬ್ಕೊಳ್ತೀನಿ ವಿಶ್ವಾಸ ಇದೆ ಎಲ್ಲ ಕನ್ನಡ ಕೆಲವನ್ನು ಮಾಡ್ತಾರೆ ನಾನು ನಂಬ್ಕೊಳ್ತೀನಿ ಅದನ್ನು ಹೇಳ್ತೀನಿ ಅಂದರೆ ಆಮೇಲೆ ರಾಮಕೃಷ್ಣ ಸವಾಲು ಹಾಕಿದ್ರು ಜವನೇಗೌಡ ಏನು ಹೇಳ್ತಾ ಇದ್ದಾರೆ ಯಾವ್ಯಾವ ಜನ ತಂದುಕೊಡ್ಲಿ 15 ದಿವಸ ನಾನು ಮಂಜೂರು ಮಾಡ್ತೀನಿ ಅಂತ ಹೇಳಿ ಸವಾಲು ನಾನು ವಿಶ್ವಕೋಶದ ಯೋಜನೆಯನ್ನು ಕಳಿಸಿದೆ 15 ದಿವಸ ಆಯಿತು ಒಂದು ತಿಂಗಳಾಯ್ತು ಬರಲಿಲ್ಲ ಹೋದೆ ಭಾಳ ಮುಜುಗರ ಪಟ್ಕೊಂಡ್ರು ಭಾಳ ಮುಜುಗರ ಅಯ್ಯೋ ಈಗಾಯ್ತೆ ಕರೀರಿ ಎರಡು ಸೆಕೆಟ್ರಿ ಮೂರು ಜನ ಸೆಕ್ರೆಟ್ರೀಸ್ ಕರೆಸಿದ್ರು ಕೂರಿಸ್ಕೊಂಡ್ರು ಏನಿದೆ ನನಗೆ ಒಮ್ಮನ ಮಾಡ್ಬಿಟ್ರಿ ಯಾವ್ದಾರೆ ಕೇಳಿದ್ರು ಅದಕ್ಕೆ ಅವ್ರು ಹೇಳಿದ್ರು ಸರ್ ಇವರು ಆಗಿದ ಕಾಲಕ್ಕೆ 1 ಕೋಟಿ 10 ಲಕ್ಷ ಕೇಳಿದ್ದಾರೆ ಒಂದು ಯೋಜನೆ ಆಗುತ್ತೆ ಅಣೆಕಟ್ಟು ಕಟ್ಬೋದು ಹೇಗೆ ಇವರು ಕೊಡೋದು ಅಂತ ಕೇಳಿದ್ರು ರಾಮಕೃಷ್ಣ ಹೆಗಡೆಯವರು ಬಹಳ ಬುದ್ಧಿವಂತರು ಅವ್ರು ಹೇಳಿದ್ರು ನೀವು ನೀರು ಇರಿಸಿ ಬೆಳೆ ಬೆಳಿಬೇಕು ಅಂತ ಇದ್ದೀರಿ ಜವರೇಗೌಡರು ಜ್ಞಾನವನ್ನು ಅಣೆಕಟ್ಟೆ ಕಟ್ಟಿ ಜ್ಞಾನದ ಸಾಗರವನ್ನು ಇರಿಸಿ ಇಡೀ ದೇಶವನ್ನೆಲ್ಲ ದೊಡ್ಡ ಜ್ಞಾನ ನಿಧಿಯನ್ನಾಗಿ ಮಾಡಬೇಕು ಅಂತ ಇದ್ದಾರೆ ಮೊದಲು ಜ್ಞಾನ ಆಮೇಲೆ ನೀರು ಅಣೆಕಟ್ಟು ಅಂತ ಕೂಡ ಅವರು ಹೇಳಿದ್ರು ಆಗಲಿ ನಾನು 1 ಕೋಟಿ ಕೊಡ್ತೀನಿ ಹೋಗಿ ಅಂತ ಹೇಳಿದ್ರು ಆವತ್ತು 1 ಕೋಟಿ ಕೊಟ್ಟರು ಆದರೆ ನಾವು ಕೆಲಸ ಮಾಡಲಿಲ್ಲ ಕನ್ನಡ ಅರ್ಜಿ ಸಂಸ್ಥೆ ನಾವು ಕೆಲಸ ಮಾಡಲಿಲ್ಲ ಮಾಡಿದರೆ 1-2 ಕೋಟಿ ಆ ಯೋಜನೆ ಮುಗಿಯುವುದು ಅಂತ ಕಾಣ್ತದೆ 26 ವರ್ಷಗಳ ಕಾಲ ಒಂದು ರೀತಿಯಲ್ಲಿ ಅಧ್ಯಯನ ಸಂಸ್ಥೆ ಸರಿಯಾಗಿ ಕೆಲಸ ಮಾಡಲಿಲ್ಲ ಇದು ನಾನು ದುಃಖದಿಂದ ಹೇಳ್ತಾ ಇದ್ದೇನೆ ನಾನು ಅನೇಕ ಸಾರಿ ಯೋಚನೆ ಮಾಡ್ತಿದ್ದುಂಟು ನಾನು ಬದುಕಿರುವಾಗ ವಿಶ್ವಕೋಶ ಬರ್ತದೆಯಾ ಅದಕ್ಕಾಗಿ ನಾನು ಬೇಕಾದ ಶ್ರಮಪಟ್ಟಿದ್ದೆ ಆದರೆ ಅರವಿಂದ ಮಾರ್ಗತಿಯವರು ನಾನು ಬದುಕಿದ್ದಾರೆ ತಂದಿದ್ದಾರೆ ಇದು ನೋಡಿದ ಮೇಲೆ ಇಂಡಿಯಾ ದೇಶ ಬದುಕಬೇಕು ಅನ್ನಿಸ್ತದೆ ಇನ್ನೊಂದು ಸ್ಟೋರಿ ವಿಶ್ವಕೋಶದ ಯೋಜನೆ ಗ್ರಂಥಗಳು ಇನ್ನು ಬಂದಾಗಿರ್ತಕ್ಕಂಥ ಆಸೆ ನನಗೆ ಬಂದಿದೆ ಈಗಾಗಲೇ ಅರವಿಂದ ಮಾರ್ಗತಿಯವರು ಭಾಳ ಅವರು ಅರವಿಂದ ಮಾರ್ಗತಿ ಸೃಜನಶೀಲ ಸಾಹಿತ್ಯ ಮಾತ್ರವೇ ಅಲ್ಲ
ಪದ್ಯ ಬರೀತಾರೆ, ಗದ್ಯ ಬರೀತಾರೆ, ಎಲ್ಲ ಸರಿ, ಒಳ್ಳೆ ಸಾಹಿತಿ. ಆದರೆ ಆಡಳಿತಾತ್ಮಕವಾಗಿಯೂ ಕೂಡ ದಕ್ಷಾದ ವ್ಯಕ್ತಿ ಅಂತಕ್ಕಂಥ ನಾವೆಲ್ಲರೂ ಕೂಡ ಬರಲಾಗಿದ್ದೇವೆ. ಕೇವಲ ಒಂದೂವರೆ ವರ್ಷದಲ್ಲಿ ಇಷ್ಟೊಂದು ಕೆಲಸವನ್ನು ಅವರು ಮಾಡಿರ್ತಕ್ಕಂಥದ್ದು, ಮಿತ್ರನ ಸಂಪಾದನೆ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಸಾಮಾನ್ಯವಾದ ಕೆಲಸ ಇರಲಿ. ಆ ಸರ್ಕಾರ ಹೇಳಿತ್ತು ಈ ಶಾಶ್ವತವಾದ ಕಚೇರಿ ಇಲ್ಲಿ ವಿಶ್ವಕೋಶದ ಬಗ್ಗೆ ಪುನರಾವರ್ತನೆ ಮಾಡಬೇಕು, ಹೊಸ ಹೊಸ ಕನಸುಗಳನ್ನು. ಇವತ್ತು ನೋಡಿ ವಿಶ್ವಕೋಶ 30 ಬಹುಶಃ ಇನ್ಮೇಲೆ ಇನ್ನೊಂದು ಇದು ಹೆಚ್ಚಿಸಬೇಕು ಅಂತ ಕಾಣ್ತದೆ. ಕಂಪ್ಯೂಟರ್ ಸೈನ್ಸ್ ಅದು ಇದು ಹೆಚ್ಚಿಸಬೇಕು ಅಂತ ಕಾಣ್ತದೆ, ಅದು ಆಗಬೇಕು ಅಂತ ಕಾಣ್ತದೆ. ಎಲ್ಲಿ ವಿಶ್ವಕೋಶಗಳು ಬಂದಿವೆ ಅಂತ ದೇಶ ಅಂತ ಭಾಷೆ ಮುಂದುವರೆದ ಅಂತ ಲೆಕ್ಕ ಅಂತಕ್ಕಂಥದ್ದನ್ನು ನಾವು ಮರಿಬಾರದು. ಈಗ ನಮ್ಮ ಇಬ್ಬರು ಮಂತ್ರಿಗಳು ಬಂದಿದ್ದಾರೆ, ತುಂಬ ಸಂತೋಷದ ವಿಷಯ. ಯಡಿಯೂರಪ್ಪನವರು ಸಿಡಿಲು ಗುಡುಗು ಅಂತ ತಿಳ್ಕೊಂಡು ಬೇಕು, ಸಿಡಿಲು ಗುಡುಗು ಬೇಕು, ಮಳೆ ಬರಬೇಕಾದ್ರೆ ಮಂತ್ರಿಮಂಡಲ ಆದಾಗ ನಾನು ಯೋಚನೆ ಮಾಡ್ತಿದ್ದೆ ಏನಪ್ಪ ಗತಿ ಏನು, ಈಗ ಅಲ್ಲೂ ಸಿಡಿಲು ಗುಡುಗಾದ್ರೆ ಏನು ಮಾಡೋದು ಅಂತ. ಆದರೆ ಅವರ ತಾಳ್ಮೆ, ಅವರ ವಿವೇಕ, ಅವರ ಕ್ರಿಯಾಶೀಲ ಶಕ್ತಿ ನೋಡಿ ನಿಜಕ್ಕೂ ನನಗೆ ಆಶ್ಚರ್ಯವಾಗ್ತಾ ಇದೆ. ಇದಕ್ಕೂ ಒಳ್ಳೆಯ ನಾಯಕರು ಎಂಬುದಾಗಿ ನನಗೆ ಅರ್ಥವಾಗ್ತಾ ಇದೆ. ಹಾಗೆ ನಮ್ಮ ಪ್ರೋ ಚಾನ್ಸಲರ್ ಇದ್ದಾರೆ, ಇವತ್ತು ಏನು ಅರವಿಂದ ಮಾರ್ಗತಿಯವರು ಕೇಳಿದ್ದಾರೆ ಅದೆಲ್ಲ ಯಾಕೆ ಅಂತಂದರೆ ಕೃಷ್ಣ ಕುಟಿಯವನ ಮನೆಗೆ ಹೋಗಿ ಬಂದಾಗ ಬರೀ ಕೈ ಬರೋದಿಲ್ಲ, ಬರೀ ಕೈ ಬರೋದಿಲ್ಲ. ದೊಡ್ಡವರು ಮಕ್ಕಳ ಮನೆಗೆ ಹೋದಾಗ, ಮಕ್ಕಳ ಮನೆಗೆ ಹೋದಾಗ, ಇನ್ನೆಲ್ಲ ಇದೇವ್ರು ನಾನಂತ ವಯಸ್ಸಾದವ್ರು ನೋಡ್ಲಿಕ್ಕೆ ಹೋದಾಗ ಬರೀ ಕೈ ಬರೋದಿಲ್ಲ. ಅಂದಮೇಲೆ ವಿಶ್ವವಿದ್ಯಾಲಯ ಹೊಂದಿರತಕ್ಕಂಥ ಸಂದರ್ಭದಿಂದ ಶ್ರೇಷ್ಠವಾದ ಕಾರ್ಯಕ್ರಮ ನೋಡಿದಾಗ ಅವರು ಕೂಡ ಆನಂದವಾಗ್ತದೆ, ನನ್ನ ಮೇಲೆ ಒಳ್ಳೆ ಕೆಲಸ ಇದಾಗ್ತದೆ, ನಾವು ಕೊಡ್ತಕ್ಕಂಥ ದುಡ್ಡು ತೊಂದರೆ ಅನ್ಯಾಯ ಆಗುವುದಿಲ್ಲ ಅಂತಕ್ಕಂಥದ್ದು ಅವ್ರ ಭರವಸೆ ಮೂಡಿದೆ. ಅಂದಮೇಲೆ ಅರವಿಂದ ಮಾರುಕಟ್ಟೆಯವರ ಆಶಯ ಇದೆ, ಅದೆಲ್ಲರಿಗೂ ಕೂಡ ಈಡೇರ್ತದೆ ಎಂಬುದಾಗಿ ನಾನು ಭಾವಿಸಿದ್ದೇನೆ. ಒಬ್ಬರು ಚಿಕ್ಕ ಶಿಕ್ಷಣ ಸಚಿವರು ಇಲ್ಲಿ ಬರಬೇಕಾದ್ದು ಅವರ ಧರ್ಮ. ಎರಡನೇದು ಅರ್ಥ ಸಚಿವರು ಯಡಿಯೂರಪ್ಪನವರು, ನನಗೆ ಶಂಕರಮೂರ್ತಿಗಳ ಜೊತೆ ಪರಿಚಯ ಇಲ್ಲ, ನಾನು ಶಿವಮೊಗ್ಗದಲ್ಲಿ ಇದ್ದೆ ಕೆಲವು ವರ್ಷ ತಿಂಗಳ ಪ್ರಿನ್ಸಿಪಾಲ್ ಆಗಿದ್ದೆ, ಆಗ ಅವ್ರು ಸಣ್ಣವರಾಗಿರ್ಬೇಕು. ಆದರೆ ಯಡಿಯೂರಪ್ಪನವರ ಒಂದು 2000 ನಾನು ನೋಡಿದ್ದೀನಿ. ನಾನು ಮೊದಲೇ ಹೇಳಿದಾಗೆ ಒಳ್ಳೆ ಕೆಲಸಗಾರರು ಅಂತ ನನಗೀಗಾಗಲೇ ಅರ್ಥವಾಗಿದೆ. ಆಗಿದೆ ಇವರ ಅಧಿಕಾರಾವಧಿ ಚೆನ್ನಾಗಿ ನಡೀಲಿ, ದೇಶಕ್ಕೆ ಒಳ್ಳೆಯದಾಗಲಿ, ಕನ್ನಡ ಭಾಷೆಗೆ ಒಳ್ಳೆಯದಾಗಲಿ, ಕನ್ನಡ ಸಾಹಿತ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಬೃಹತ್ ಗ್ರಂಥಗಳ ಈ ಬಿಡುಗಡೆಯ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ನಮಗೆ ಮಾರ್ಗದರ್ಶನ ಮಾಡಿದಂಥ ಹಿರಿಯರಾದಂಥ ಪ್ರೊಫೆಸರ್ ದೇವೇಗೌಡ ಅವರೇ, ಉನ್ನತ ಶಿಕ್ಷಣ ಸಚಿವರಾದಂಥ ಆತ್ಮೀಯರಾದಂಥ ಎ ಶಂಕರಮೂರ್ತಿಯವರೇ, ಪ್ರೊಫೆಸರ್ ಅರವಿಂದ ಮಾಲಗತ್ತಿಯವರೇ, ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಪ್ರೊಫೆಸರ್ ಜೆ ಶಶಿಧರ್ ಪ್ರಸಾದ್ ಅವರೇ, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರೇ, ಉಪಸ್ಥಿತರೆಲ್ಲ ಮಾನ್ಯರೇ ಮಹಿಳೆಯರೇ, ಮೈಸೂರು ವಿಶ್ವವಿದ್ಯಾಲಯಗಳ ವತಿಯಿಂದ ಹೊರತಂದಿರುವ ವಿವಿಧ ಬೃಹತ್ ಗ್ರಂಥ ಸಂಪುಟಗಳನ್ನು ಅತ್ಯಂತ ಹರ್ಷದಿಂದ ಬಿಡುಗಡೆಗೊಳಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿರುವಂಥದ್ದು. ನನ್ನ ಜೀವನದಲ್ಲಿ ನಾನು ಮರೆಯಲಾಗದ ಇದು ಅವಿಸ್ಮರಣೀಯ ನಿಮಿಷ ಅಂತ ನಾನು ಭಾವಿಸ್ತೇನೆ. ಕನ್ನಡದ ಭಾಷೆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸೋಕ್ಕೋಸ್ಕರ ಗಂಧದ ಕೊಡಿನಂತೆ ತಮ್ಮನ್ನು ತಾವು ಸೋಸ್ಕೊಂತ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥ ಹಿರಿಯರ ಸಮಕ್ಷಮ ಅದು ಪ್ರೊಫೆಸರ್ ಜೆ ದೇವೇಗೌಡ ಇರುವಂಥ ಈ ಸಭೆಯಲ್ಲಿ ಮಾತನಾಡುವಂಥದ್ದು ಸುಲಭದ ಕೆಲಸ ಅಲ್ಲ. ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಬಂದಂಥ ನನ್ನ ಆಯವ್ಯದಲ್ಲಿ ರಾಷ್ಟ್ರ ಕವಿ ಕುವೆಂಪು ಅನ್ನು ನೆನಪು ಮಾಡಿಕೊಂಡು ನಾನು ಆಯವ್ಯವನ್ನು ಪ್ರಾರಂಭ ಮಾಡಿದ್ದೇನೆ. ಹೇಳಿದ್ದಾರೆ ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ, ಮಂತ್ರಕಣ
ಶಕ್ತಿ ಕಣ, ತಾಯಿ ಕಣ, ದೇವಿ ಕಣ, ಬೆಂಕಿ ಕಣ, ಸಿಡಿಲು ಕಣ. ಈ ಮಾತನ್ನ ರಾಷ್ಟ್ರಕವಿ ಕುವೆಂಪು ಹೇಳಿದನ್ನು ನೆನಪು ಮಾಡಿಕೊಂಡು ಆಯುವುದನ್ನು ನಾನು ಮಂಡನೆ ಮಾಡೋ ಪ್ರಯತ್ನ ಮಾಡಿದೆ. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಬೇರೆ ಸಂಸ್ಕೃತಿಯನ್ನ ಪ್ರೀತಿಸು, ಆದರೆ ನಿನ್ನ ಸಂಸ್ಕೃತಿಯಲ್ಲೇ ಜೀವಿಸು. ಪ್ರೊಫೆಸರ್ ಜವರೇಗೌಡರು ಬಹಳ ಅರ್ಥಗರ್ಭಿತವಾಗಿ ತಮ್ಮ ಅನುಭವದ ಧಾರೆಯನ್ನು ಹಿಡಿದಿದ್ದಾರೆ. ಈ ಕನ್ನಡ ಅಂದರೆ ಸುಳಿದ ಬಾಳೆಹಣ್ಣಿಗೆ ಹೋಲಿಕೆ ಮಾಡಿದ್ದಾರೆ. ಕರ್ನಾಟಕದ ಗಡಿ ಒಳಗೆ ಎಲ್ಲ ಕನ್ನಡದಲ್ಲೇ ವ್ಯವಹಾರಗಳು ನಡೀಬೇಕು ಅನ್ನುವಂಥ ಮಾರ್ಗದರ್ಶನ ಮಾಡಿದ್ದಾರೆ. ಈ ಸರ್ಕಾರ ಕನ್ನಡ ಒಂದು ಶಾಸ್ತ್ರೀಯ ಭಾಷೆ ಆಗಬೇಕು ಅನ್ನೋದ್ರ ಬಗ್ಗೆ ಕೇಂದ್ರ ಸರ್ಕಾರದ ಒತ್ತಡ ಬಂದಿದ್ದೇವೆ. ಅದರ ನಿಮ್ಮೆಲ್ಲರ ಹಿರಿಯರ ಅಪೇಕ್ಷೆ ಅಂತೆ ಅದು ಸಾಕಾರಗೊಳ್ಳುತ್ತೆ ಅಂತ ವಿಶ್ವಾಸ ನನಗಿದೆ. ಕನ್ನಡ ಅಧ್ಯಯನ ಸಂಸ್ಥೆಯ ಪರಿಶ್ರಮ ಮತ್ತು ಸಹಕಾರದಿಂದಾಗಿ ಮೈಸೂರು ವಿಶ್ವವಿದ್ಯಾನಿಲಯ ತನ್ನ ಪ್ರತಿಷ್ಠಿತ ಗ್ರಂಥಗಳ ಸಂಪಾದನೆ, ಭಾಷಾಂತರ ಮತ್ತು ಪ್ರಕಟಣೆಯ ಮಹತ್ವದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಲು ಸಾಧ್ಯವಾಗಿದೆ. ವಿಶೇಷವಾಗಿ ಮೈಸೂರು ವಿಶ್ವವಿದ್ಯಾನಿಲಯದ 14 ಸಂಪುಟಗಳಲ್ಲಿ ಪ್ರಕಟಗೊಂಡಿರುವ ಕನ್ನಡದ ವಿಶ್ವಕೋಶಗಳು ಈಗಾಗಲೇ ಜನಪ್ರಿಯ ಆಗಿದ್ದೇವೆ. ಎಲ್ಲ ಸ್ತರದ ಓದುಗರ ಜ್ಞಾನದಾನವನ್ನು ಇಂಗಿಸುವಲ್ಲಿ ಈ ಕನ್ನಡ ವಿಶ್ವಕೋಶ ಸಫಲವಾಗಿರುವಂಥದ್ದು ಯೋಜನೆಯ ಮಹತ್ವಕ್ಕೆ ಸಾಕ್ಷಿಯಾಗಿದೆ. ಇದನ್ನು ಸಿ ಡಿ ರೂಪದಲ್ಲಿ ಪ್ರಕಟಿಸ್ತಾ ಇರುವಂಥದ್ದು ಔಷಧ್ಯಪೂರ್ಣವಾಗಿದೆ. ಇಂಗ್ಲೀಷ್ ಭಾಷೆಯನ್ನು ಬಿಟ್ಟರೆ ಪ್ರಾದೇಶಿಕ ಭಾಷೆಗಳಲ್ಲಿ ಇಂತಹ ಮಹತ್ವದ ಪ್ರಯೋಗ ಕೈಗೊಂಡ ಉದಾಹರಣೆಗಳು ಬಹಳ ವಿರಳ ಅಂತ ನಾನು ಭಾವಿಸಿದ್ದೇನೆ. ಇದು ಮೈಸೂರು ವಿಶ್ವವಿದ್ಯಾನಿಲಯದ ಹೆಗ್ಗಳಿಕೆ. ಕುವೆಂಪು ಅವರು ಈ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿದ್ದ ಅವಧಿಯಲ್ಲಿ ಅಂದರೆ 1954 ಸುಮಾರಿನಲ್ಲಿ ಈ ಕನ್ನಡದಲ್ಲಿ ವಿಶ್ವಕೋಶಗಳ ಪ್ರಕಟಣೆಯ ಅಗತ್ಯತೆ ಮತ್ತು ಪ್ರಾಮುಖ್ಯತೆಯನ್ನು ಪ್ರತಿಪಾದಿಸಿದಂಥದ್ದನ್ನು ನಮಗೆಲ್ಲರಿಗೂ ನೆನಪಿದೆ ಅಂತ ನಾನು ಭಾವಿಸಿದ್ದೇನೆ. ಸುಮಾರು 15 ವರ್ಷಗಳ ನಂತರ 1969 ವೇಳೆ ಇದು ಕಾರ್ಯರೂಪಕ್ಕೆ ಬಂದು ಮುಂದೆ 14 ಸಂಪುಟಗಳು ಹೊರಬಂದಿತ್ತು. ಇದು ಜ್ಞಾನಯುಗ, ಸ್ಪರ್ಧಾಯುಗ, ಮಾಹಿತಿ ಅರಿವು ವಿವಿಧ ಆಯಾಮಗಳನ್ನು ಪಡೆದುಕೊಳ್ಳುತ್ತಿದ್ದು ಮುದ್ರಿತ ಪುಸ್ತಕವಲ್ಲದ ಇತರ ರೂಪದಲ್ಲಿ ಕೂಡ ಜ್ಞಾನ ಮೂಲಗಳನ್ನು ನಾವು ನೋಡ್ತಾ ಇದ್ದೇವೆ. ಕನ್ನಡ ವಿಶ್ವಕೋಶದ 14 ಸಂಪುಟಗಳ ಪ್ರಕಟಣೆ ಪೂರ್ಣಗೊಳ್ಳುವುದರೊಂದಿಗೆ ಎರಡನೇ ಆಯಾಮವಾಗಿ ಎಲ್ಲ ಸಂಪುಟಗಳನ್ನು ಅಡಕಾವೃತ್ತಿ ರೂಪದಲ್ಲಿ ಹೊರತಂದಿರುವಂಥದ್ದು ಒಂದು ಶ್ಲಾಘನೀಯ ಸಂಗತಿ. ಮೈಸೂರು ವಿಶ್ವವಿದ್ಯಾನಿಲಯ ಜ್ಞಾನ ಪ್ರಪಂಚಕ್ಕೆ ಕನ್ನಡದ ಸವಿ ಮತ್ತು ಸತ್ವ ಈ ಎರಡನ್ನು ಒಮ್ಮೆಗೆ ಒದಗಿಸುವಲ್ಲಿ ಯಶಸ್ವಿಯಾಗಿದೆ ಎಂದು ಅಭಿಮಾನದಿಂದ ಹೇಳಕ್ಕೆ ಇಚ್ಛಪಡ್ತೇನೆ. ಇತ್ತೀಚೆಗೆ ಜಾರ್ಜ್ ಬುಷ್ ಅವರು ಭಾರತಕ್ಕೆ ಬಂದ ಕಾಲದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ಭಾರತಕ್ಕೆ ಭಾರತವೇ ಸಮಾನ, ಈ ದೇಶವನ್ನು ಬೇರೆ ದೇಶಗಳಿಗೆ ಹೋಲಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಮ್ಮಲ್ಲಿರುವಂಥ ವಿಶೇಷತೆಯನ್ನು ಅರ್ಥ ಮಾಡಿಕೊಳ್ಳದೇ ಈ ನಾಡನ್ನು ಕಟ್ಟದಲ್ಲಿ ಸ್ವಲ್ಪ ಹಿನ್ನಡೆ ಆಗಿರುವಂಥ ಈ ಸಂದರ್ಭದಲ್ಲಿ ಇಂಥ ಎಲ್ಲರ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅದರಲ್ಲೂ ವಿಶೇಷವಾಗಿ ಅದೇ ಜವರೇಗೌಡರಿಂದ ಹಿರಿಯರು ಮತ್ತು ವೇದಿಕೆ ಹಿರಿಯರ ಸಹಕಾರದೊಂದಿಗೆ ಬಹುಶಃ ಅದು ಪೂರ್ವಜನ್ಮದ ಪುಣ್ಯಬಲದಿಂದ ಯಾರು ನಿರೀಕ್ಷೆ ಮಾಡಿರುವಂಥ ಒಂದು ಸಮ್ಮಿಶ್ರ ಸರ್ಕಾರದ ಕರೆಗೆ ಬಂದಿರುವಂಥ ಈ ಸಂದರ್ಭದಲ್ಲಿ ಈ ಕನ್ನಡ ನಾಡಿನ ಎಲ್ಲ ಜನ ಭಾಷೆಗೆ ಧಕ್ಕೆ ಬರೆದಿದ್ದೀನಿ ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮೆಲ್ಲರ ಮಾರ್ಗದರ್ಶನಿಗೆ ಈ ನಾಡನ್ನು ಕಟ್ಟುವಂಥ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ನಿಮ್ಮ ನಂಬಿಕೆ ವಿಷಯಕ್ಕೆ ದ್ರೋಹ ಮಾಡದ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಅಂತ ಭರವಸೆ ಇಷ್ಟಪಡ್ತೇನೆ. ಆರ್ಥಿಕ ಸಚಿವನಾದ ಮೇಲೆ 3 ತಿಂಗಳಲ್ಲಿ ಸಾಕಷ್ಟು ಅನುಭವ ನನಗೆ ಬಂದಿದೆ. ವಿರೋಧ ಪಕ್ಷದಲ್ಲಿದ್ದಾಗ ಬಹಳ ಮಾತನಾಡಿದ್ದೇನೆ, ಆದರೆ ಇವತ್ತು ಆಡಳಿತ ಪಕ್ಷ ಬಂದ ಮೇಲೆ ಆರ್ಥಿಕ ಸಚಿವನಾದ ಮೇಲೆ ಒಂದು ಮಾತನ್ನು ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡಲು ಇಚ್ಛಪಡ್ತಾರೆ. ಭಗವಂತ ಎಲ್ಲ ಸಂಪತ್ತನ್ನು ಕನ್ನಡ ನಾಡಿನಲ್ಲಿ ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಟರ ಕಾಲದಲ್ಲಿ ವಜ್ರ ವೈಢೂರ್ಯದ ರಸ್ತೆ ಮಾಡ್ತಿದ್ದ ಅಂತ ಕೇಳಿದ್ದೆ, ಒಂದು ಗಂಧದ ನಾಡು ಅಂತ ಹೇಳ್ತೇವೆ, ಇದು ರೇಷ್ಮೆ ಇಡು ಅಂತ ಹೇಳ್ತೇವೆ, ಎಲ್ಲವೂ ಇದೆ. ಕೊರತೆ ಇರೋದು ಪ್ರಾಮಾಣಿಕತೆ ಇದೆ.
ना जगत अच्छा पड़ रीत ना कटो इतचे ना वरदेश प्रयत्न प्रवास होने भारत अंत गोतो गए कर्नाटक बंगलूर गल कल हूं वर्ष इतची बेवणी अ भारत अंद तक वरदेश नेपंत मोदे ऊर बंगलूर कर्नाटक आ रीति एलू इतने प्रमाणिकवा उपयोग कन्ड ना कटे कन्ड मुझे इवतुदे जवरेगौड़ सूक्ष्म कन्ड भाषे उलि बेसोदे ना ये सरकार कार्यक्रम अत्यंत प्रामाणिकवा प्रामाणिकता है गौरव हेच्चे पर्वा वर्ष नम निरीक्ष कन्ड के आद्यते नावे गौरव स्वाभिमान तल ओाट वातावरण सम्मिश्र सरकार निर्माण मे अंत प्रोफेसर जे जवरेगौड़े रीतल नाड़े ना कल भरोसा इंत विशेष बड़े कृषि कार्मिक बेहतर होराटना बंद निम्न दौड़ मध्य मतलब अभ्यास है अद्क बर्क बंदू लोक आगबार अनेक ज्वलत समस्या एड्ता बोलो समस्या परहार विश्वविद्यालय अत्यंत वाले केस बेल अनुकूल हणकिन ना भद्र आगे आ रीति श्री जयदेवगौड़ उल्लेख मे भारत प्रदेश नम भारतीय भाषे वो हिरी साधन दिन अंत समारंभद अध्यक्षते वह कुलपतिरतक शशिधर प्रसाद रवे नानु मैसूर विश्वविद्यालय वह ग्राजुएट ना निज ना सेंट्रल कॉलेज ओद आग सेंट्रल कॉलेज सह मैसूर विश्वविद्यालय आमले बंगलूर विश्वविद्यालय आम प्रारंभ सुवर्ण कर्नाटक वर्ष इतना शुभ हिन्दली विश्वविद्यालय बृहत् ग्रंथों बिगड़े माता अत्यंत समयोचित मात्र अल अटे उत्साह रीतिया भावनात्मक घटने सामान्य उप मुख्यमंत्री नानू कृति सीढ़ी सीढ़ी सह बिगड़े नावेल नेनपिटक नम जीवन घटने अंत ना आधुनिक तंत्रज्ञान दौड़ दौड़ ग्रंथ बहुत बारी दौड़ दौड़ ग्रंथ अदू नोड़े मन से आनंद आते पुट सीढ़ी कोड़ी कुंतु सरल बड़क के सिद्धरबरता शशिद प्रसाद यीतर बंदे सीढ़ी और इंग्लिश कन्ड निगटिन बेता प्रोनौनसियेशन सह इे ना ओति नोड़े मुद्दे होंगे अवकाश है प्रस्ताप निजावे सतोष तक इत चौटवा सुंदरवा विश्वकोश चीजे सुमार 14,790 चित्र सह सकते हैं आश्चर्य पड़ा संगति अन्स्त विश्वकोशद गणकाभिव्यक्ति अंतर विश्वकोशद पुनर्जन्म इतर एनसैक्लोपीडिया बर कूट के बीता ना सणे अलगे मुकबेड़ तेजी अंत महान राष्ट्र कवि कुवेंपुर संगति कृति
ಎನ್ಸೈಕ್ಲೋಪೀಡಿಯನ್ನ ಮರುಜನ್ಮ ಅಂತಾನೆ ನಾನು ಭಾವಿಸ್ತೇನೆ. ಇದೊಂದು ಬಹಳ ದೊಡ್ಡ ಸಾಧನೆ ಅಂತ ಹೇಳಿ ನನಗೆ ಅನಿಸ್ತು. ಮತ್ತು ಇದರ ಜೊತೆಗೆ ಮೂರು ವಿಷಯಗಳು ಶ್ರೀಧರ್ ಪ್ರಸಾದ್ ಅವರಿಗೆ ಮತ್ತು ಪ್ರಧಾನ ಸಂಪಾದಕರಾದ ಅರವಿಂದ್ ಮಾಲಗತ್ತಿಯವರಿಗೆ ಮತ್ತು ಇಡೀ ಸಂಪಾದಕ ಮಂಡಳಿಯವರಿಗೆ ನನ್ನ ಅಭಿನಂದನೆಗಳನ್ನು ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಕಾರಣ ಇದೊಂದು ಮಹತ್ತು ಬೃಹತ್ ಕಾರ್ಯ, ಇದೊಂದು ಸಣ್ಣ ಪುಟ್ಟ ಕಾರ್ಯ ಅಲ್ಲ. ಅದನ್ನು ಅವ್ರು ಹೇಳ್ತಾ ಇರೋದು ಕೇಳ್ತಾ ಇದ್ದಾಗ ನಾನು ತಿಳ್ಕೊಂಡೆ, ಯಾವಾಗ ಇನ್ನೂ ಪ್ರಾರಂಭ ಮಾಡಿದ್ರು ಒಂದು 6-7 ವರ್ಷದ ಕೆಳಗೆ, ಪಾಪ ಇವರು ಬಹಳ ಶ್ರದ್ಧೆಯಿಂದ ಕಟ ಬಿದ್ದು ಮುಗಿಸಿದ್ದಾರೆ ಅಂತ ಅವ್ರು ಹೇಳಕ್ ಕೇಳಿದಾಗ ನನಗೆ ಆಶ್ಚರ್ಯವಾಯಿತು, ತುಂಬ ಸಂತೋಷ ಆಯಿತು. ಎಷ್ಟು ಅದಕ್ಕೊಂದು ಶ್ರಮ ಇರಬೇಕು ಮತ್ತು ಅದಕ್ಕೆ ಕಮಿಟ್ಮೆಂಟ್ ಎಷ್ಟು, 10 ತಿಂಗಳಲ್ಲಿ ನಾವು ಮಾಡಿದ್ರಿ ಅಂತ ಅವರು ಹೇಳ್ತಾ ಇದ್ರು. ಬಹಳ ಸರಳವಾಗಿ ಹೇಳ್ಬಿಟ್ರು ಮಾಲಯತ್ತಿರು, 10 ತಿಂಗಳಲ್ಲಿ ಮಾಡಿಬಿಟ್ಟಿದ್ದು. ಏನು 10 ತಿಂಗಳಲ್ಲಿ ಮಾಡೋದು, 10 ತಿಂಗಳೊಳಗೆ ಯೋಚನೆ ಮಾಡೋಕ್ಕೆ ಆಗಲ್ಲ ಇದು ಮಾಡಿದ್ದಾರೆ ಅಂತಂದರೆ. ನಿಜವಾಗ್ಲೂ ಮತ್ತು ಅವ್ರ ಜೊತೆಗೆ ಕೆಲಸ ಮಾಡಿದಂಥ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಪುನಃ ನಾನು ಸಚಿವನಾದರೂ ಯಡಿಯೂರಪ್ಪನ ಕಡೆ ನೋಡಿ ಈ ಮಾತನ್ನು ಹೇಳಬೇಕಾಗ್ತದೆ. ಸ್ವಲ್ಪ ಹಣದ ತೊಂದರೆಯಲ್ಲಿ ಇದನ್ನು ಸ್ವಲ್ಪ ಹಣ ಸರ್ಕಾರ ನಮ್ಮ ಸರ್ಕಾರ ಬಿಡುಗಡೆ ಮಾಡಿದ್ರೆ ಕೇಂದ್ರ ಸರ್ಕಾರ ಇದರದ್ದು ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡುತ್ತೆ ಅಂತ ನನಗೆ ಗೊತ್ತಿದೆ, ನನ್ನ ಹತ್ರ ಮಾಹಿತಿ. ಹಾಗಾಗಿ ಅದ್ರ ಕಡೆಯೂ ನಮ್ಮ ಸರ್ಕಾರ ನಾನೂ ನನ್ನದು ಜವಾಬ್ದಾರಿ ಇದೆ, ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಇದೆ. ಆದರೂ ವಿಶ್ವವಿದ್ಯಾಲಯದ ಪರವಾಗಿ ನಾನು ಇದರ ಪ್ರೋ ಚಾನ್ಸಲರ್ ಆಗಿ ಮಾನ್ಯ ಉಪಮುಖ್ಯಮಂತ್ರಿ ಹೇಳಲೇ ಇದಕ್ಕೆ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತೇಳಿ ಒಂದು ಸಣ್ಣ ಬೇಡಿಕೆಯನ್ನು ಇದರ ಜೊತೆಗೆ ಸೇರಿಸ್ಕೊಳ್ಳೋಕೆ ಇಷ್ಟಪಡ್ತೇನೆ. ವಿಶ್ವವಿದ್ಯಾಲಯದ ಬೆಳವಣಿಗೆಗೆ ವಿಕಾಸಕ್ಕೆ ಉನ್ನತ ಶಿಕ್ಷಣ ಸಚಿವನಾಗಿ ನನ್ನಿಂದ ಪ್ರೋತ್ಸಾಹ ಸಹಕಾರ ನಿರಂತರವಾಗಿರುತ್ತೆ ಅಂತ ಹೇಳಿ ತಿಳಿಸೋದಕ್ಕೆ ಇಷ್ಟಪಡ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಮಾತಾಡುತ್ತೇನೆ. ಯಡಿಯೂರಪ್ಪನವರೇ, ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದ ನಮ್ಮ ಸಮಕುಲಾಧಿಪತಿಗಳು ಆದ ಶ್ರೀ ಶಂಕರಮೂರ್ತಿಯವರೇ, ವಿಶ್ವಕೋಶ ಯೋಜನೆಯನ್ನು 3 ದಶಕಗಳ ಹಿಂದೆ ಪ್ರಾರಂಭಿಸಿದ ಹಿರಿಯರಾದ ದೇವೇಗೌಡರೇ, ವಿಶ್ವಕೋಶ ಅಕ್ಕಿ ಇಲಾಖೆಯ ಕರ್ನಾಟಕದ ಕೆಲಸಗಳಿಗೆ ಹೊಸ ಚಾಲನೆ ನೀಡಿದ ಪ್ರೊಫೆಸರ್ ಅರವಿಂದ್ ಮಾಲಗತ್ತಿಯವರೇ, ಕರ್ನಾಟಕದ ಕನ್ನಡದ ಅಭಿಮಾನಿ ಬಂಧುಗಳೇ, ಎಲ್ಲ ಹಿರಿಯ ಕಿರಿಯ ಸಾಹಿತಿಗಳೇ, ಸಹೋದರ ಮಿತ್ರರೇ, ಆಹ್ವಾನಿತ ಬಂಧುಗಳೇ, ಮಧ್ಯದ ಮಿತ್ರರೇ, ಇಂದು ಅತ್ಯಂತ ಸ್ಮರಣೀಯ ದಿನ. ಕರ್ನಾಟಕ ಸುವರ್ಣ ಮಹೋತ್ಸವವನ್ನು ಆಚರಿಸುತ್ತಿರುವ ವೇಳೆ ಕನ್ನಡದ ಅತ್ಯುತ್ತಮ ಕೆಲಸವನ್ನು ಜನತೆಗೆ ಪರಿಚಯಿಸಲು ಕನ್ನಡದ ನೆಲದ ಬಗ್ಗೆ ಅತ್ಯಂತ ಕಾಳಜಿಯನ್ನುಳ್ಳ ಸರ್ಕಾರದ ಹಿರಿಯ ಸಚಿವ ಗುರಿ ಬಂದಿರುವುದು ವಿಶ್ವವಿದ್ಯಾಲಯಕ್ಕೆ ತಂದ ಗೌರವವಾಗಿದೆ. ಕನ್ನಡ ಶಾಸ್ತ್ರೀಯ ಭಾಷೆಯಾಗಲು ಈ ಸರ್ಕಾರ ಪ್ರಯತ್ನಿಸುತ್ತಿರುವ ವಿಚಾರ ಎಲ್ಲರಿಗೂ ತಿಳಿದಿದೆ. ಯಾವುದೇ ಒಂದು ಭಾಷೆ ಅತ್ಯಂತ ಪುರಾತನವಾದ ಮಾತ್ರಕ್ಕೆ ಅದು ಉಪಯೋಗಿಸುವುದಿಲ್ಲ. ನಿಜ, ಅದು ನಿರಂತರವಾಗಿ ಶತಮಾನಗಳಷ್ಟು ಕಾಲ ಜನತೆಯ ಭಾಷೆಯಾಗಿ ಸಂಪರ್ಕದ ಮಾಧ್ಯಮವಾಗಿ ಬದುಕಿರುವುದು ಅದರ ಶ್ರೇಷ್ಠತೆಯನ್ನು ಹೆಚ್ಚಿಸುತ್ತದೆ. ಅದಕ್ಕಿಂತ ಮಿಗಿಲಾಗಿ ಅದು ಶಾಸ್ತ್ರದ ಅಂದರೆ ವಿಜ್ಞಾನದ ಆವಿಷ್ಕಾರಗಳನ್ನು ವಿಷಯಗಳನ್ನು ಪ್ರತಿಪಾದಿಸಲು ಹಾಗೂ ವಿವರಿಸಲು ಶಕ್ತಿಯುತವಾಗಿರುವುದಾದರೆ ಅದು ಶಾಸ್ತ್ರ ಅಥವಾ ಶಾಸ್ತ್ರೀಯ ಭಾಷೆ ಎನಿಸುವುದು ಇನ್ನಷ್ಟು ಬೆರಗು ತರುತ್ತದೆ. ಕನ್ನಡ ಭಾಷೆಗೆ ಈ ಶಕ್ತಿ ಸಾಮರ್ಥ್ಯಗಳಿವೆ ಎಂಬುದನ್ನು ಈ ಬೃಹತ್ ಗ್ರಂಥಗಳ ತಲೆಮಾರೆ ವಿದ್ಯಾ ಜನತೆಗೆ ಸ್ಪಷ್ಟಪಡಿಸುತ್ತದೆ. ಬಹುಶಃ ತಮಿಳು ಸೇರಿದಂತೆ ಭಾರತದ ಯಾವ ಭಾಷೆಯು ಕನ್ನಡ ಭಾಷೆಯಲ್ಲಿ ಆಗಿರುವಷ್ಟು ಸಾಧನೆಯನ್ನು ಮಾಡಿಲ್ಲ. ಈ ವಿಶ್ವಕೋಶಗಳ ಬರಬರಲು ವಿಶ್ವಕೋಶಗಳಾಗಲಿ ಬೃಹತ್ 14 ವಿಶ್ವಕೋಶಗಳಾಗಲಿ ಅಥವಾ ಇವು ಗುಣಮಟ್ಟದಲ್ಲಿ ಅಥವಾ ಗಾತ್ರದಲ್ಲಿ ತೆರೆದುಕೊಳ್ಳುವಂಥ ಕೆಲಸ ಬೇರೆ ಭಾಷೆಯಲ್ಲಿ ಆಗಿಲ್ಲ. ಎಪಿಗ್ರಾಫಿಯ ಕರ್ನಾಟಕದಂತೆ ಬೇರೆ ಯಾವ ಭಾಷೆಗಳಲ್ಲೂ ಈ ಸ್ಥಳದ ಶಾಸನಗಳು ಹೊರಬಂದಿಲ್ಲ. ಈ ದೃಷ್ಟಿಯಲ್ಲಿ ಕನ್ನಡ ನಿಜವಾಗಿಯೂ ಶಾಸ್ತ್ರದ ಶಾಸ್ತ್ರೀಯ ಭಾಷೆ. ನಮ್ಮ ಹಿರಿಯ ರಾಜಕಾರಣಿಗಳು, ನಾಯಕರು, ಉಪಮುಖ್ಯಮಂತ್ರಿಗಳಿದ್ದಾರೆ, ಹಾಗೂ ನಮ್ಮ ಸಂಪ್ರಾದಕರಿದ್ದಾರೆ ಕನ್ನಡದ ಬೆಳವಣಿಗೆಗೆ ಇನ್ನಷ್ಟು ಹೆಚ್ಚಿನ ಪ್ರೋತ್ಸಾಹವನ್ನು ನೀಡುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ. ಕನ್ನಡಕ್ಕೆ ಕನ್ನಡ ನೆಲದಲ್ಲದೆ ಬೇರೆಯಲ್ಲಿ ಬೆಂಬಲ ಸಿಗುತ್ತದೆ. ವಿಶ್ವವಿದ್ಯಾಲಯ ಹಲವಾರು ಆರ್ಥಿಕ ತೊಡಕುಗಳಿದ್ದಾಗೂ ಕನ್ನಡದ ಬೆಳವಣಿಗೆಗೆ ಪೂರಕವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದೆ. ಮಾನ್ಯ ಹಣಕಾಸು ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಹಾಗೂ ಉನ್ನತ ಶಿಕ್ಷಣ ಸಚಿವರು ಈ ಕನ್ನಡ ಸಂಸ್ಕೃತಿಯ ಬಗ್ಗೆ ಕನ್ನಡದ ಬಗ್ಗೆ ಕಾಳಜಿ ಹೊಂದಿದ್ದಾರೆ. ಈಗಾಗಲೇ ಅವರಿಗೆ ನಮ್ಮ ಪ್ರೊಫೆಸರ್ ಮಾಲಗತ್ತಿಯವರು ಸಾಕಷ್ಟು ವಿವರಗಳನ್ನು ಏನಾಗಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ. ಅದನ್ನು ಅವರು ದಯಪಾಲಿಸಿದ್ದಾರೆ ಅಂತ ನಾನು ನಂಬಿದ್ದೇನೆ. ಮತ್ತು
नम समुद्र सैंस पार्क बे सैंस पार्क सरकार कड़े बजेट मुंचे आगे अंदर मीटिंग अब नम सरकार नूरकोटी अब केंद्र सरकार आगे एर कड़े अद्विद फैना सैक्रेटरी मीटिंग बिगड़े मतलब अदान बिगड़े तक ना सैंस पार्क चामुंडीपेट तपल कारण ऐन अभी नाशनल पार्क कूड़ा बरत अल जू गारडन मत चामुंडीपेट कूड़ा हत्र है अद्विद अल अद्वन भेटी को साध्य आगे ना आ स्थल आस मुख्यमंत्री मान्य उन्नत शिक्षण सचिव प्रोफेसर देजगौ मान्य कुलपति मान्य कुल सचिव प्रोफेसर मलगत्ती निर्देशक माध्यम बंधु बहदूर संस्था निर्देशक सिब्बंदी वर्ग आरक्षक सिब्बंदी वर्ग मत अत्यंत महत्व बृहत् संपुट ग्रंथ संपादन उपस्थित मैसूर एल विद्योन्मे विश्वविद्यालय प्राध्यापक सिब्बंदी वर्ग यह सुंदर समारंभ यशस्वी भाग गण्य तमेल के नान वैयक्तिकवा वंदने सल मत वंदने अर्पस्त।